ಪುರುಷೋತ್ತಮ ಶ್ರೀರಾಮಲಲ್ಲ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಹಬ್ಬದ ಮೆರವಣಿಗೆಯಲ್ಲಿ ಪೊಲೀಸರಿಂದ ರಾಮ ಭಕ್ತರಿಗೆ ಕಿರಿಕಿರಿ. ರಾಮರಾಜ್ಯವಾಗುವ ರಾಮ ಮಂದಿರ ಉದ್ಘಾಟನೆಯ ಮೆರವಣಿಗೆಯಲ್ಲಿ ರಾಮ ಭಕ್ತರ ಮೇಲೆ ಪೊಲೀಸರ ದರ್ಬಾರು. ಕೋಟೆ ನಗರಿ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯ ಚಕ್ರವರ್ತಿ ವೀರ ಪುಲಕೇಶಿ ಆಳಿದ ನಾಡು ಬಾದಾಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನಾ ನಿಮಿತ್ತ ಪ್ರಭು ಶ್ರೀರಾಮನ ಬೃಹತ ಪ್ರತಿಮೆಯೊಂದಿಗೆ ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಜೆಪಿ ಯುವ ಮುಖಂಡ ನಾಗರಾಜ ಕಾಚಟ್ಟಿ ಹಾಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಶಾಂತಗೌಡ ಟಿ ಪಾಟೀಲ್ ಅವರು ಪೂಜೆ ಸಲ್ಲಿಸಿ ಹೂಮಾಲೆ ಹಾಕಿ ನಮನ ಸಲ್ಲಿಸಿ ಅದ್ಧೂರಿ ಮೆರವಣಿಗೆಗೆ ಚಾಲನೆ ನೀಡಿದರು. ಚಿನ್ನೂರು ಶ್ರೀರಾಮನ ಸೀತಾ ಮಾತೆಯ ಲಕ್ಷ್ಮಣರ ಪೋಷಕಗಳನ್ನು ಧರಿಸಿ ರಾಮನ ವಾಹನದಲ್ಲಿ ಕುಳಿತುಕೊಂಡಿರುವುದು ಎಲ್ಲರ ಕಣ್ಮನ ಸೆಳೆಯಿತು. ಅದ್ಧೂರಿ ಮೆರವಣಿಗೆ ಅಪಾರ ಜನಸ್ತೋಮದೊಂದಿಗೆ ಆರತಿ ಹಿಡಿದ ಮಹಿಳೆಯರೊಂದಿಗೆ ಜೈ ಶ್ರೀರಾಮ್ ಎನ್ನುವ ಘೋಷಣೆಗಳೊಂದಿಗೆ ಮುಂದೆ ಸಾಗಿತ್ತು. ಮೆರವಣಿಗೆಯನ್ನ ಬೇಗ ಮುಗಿಸಬೇಕು ಎನ್ನುವ ತರಾತುರಿಯಲ್ಲಿ ಪೊಲೀಸರು ಮೆರವಣಿಗೆಯಲ್ಲಿದ್ದ ವಾಹನ ಚಾಲಕನ ಮೇಲೆ ಒತ್ತಡ ಹಾಕುತ್ತಾ ರಾಮ ಭಕ್ತರ ಜೊತೆ ಆಗಾಗ ಮಾತಿನ ಚಕಮಕಿಗೆ ಇಳಿದು ಮುಂದೆ ಸಾಗುತ್ತಿತ್ತು. ಇಷ್ಟಾದ ನಂತರ ಮುಖ್ಯ ರಸ್ತೆಯಿಂದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹುಮಾಲೆ ಅರ್ಪಿಸಿ ಶ್ರೀ ವೀರ ಪುಲ್ಕೇಶಿ ವೃತ್ತದ ಸಮೀಪ ಬರುತ್ತಿದ್ದಂತೆ ಪೊಲೀಸರು ಒಬ್ಬ ಭಕ್ತನ ಎದೆ ಮೇಲೆ ಅಂಕಿ ಹಿಡಿದು ಮುಂದೆ ತಳ್ಳಲು ಪ್ರಯತ್ನಿಸಿದ್ದು ವಿಪರ್ಯಾಸದ ಸಂಗತಿ. ಹಾಗೆಯೇ ಜನರೇಟರ್ ವಾಹನದ ಚಾಲಕನಿಗೆ ಒತ್ತಾಯ ಮಾಡಿ ಮುಂದೆ ಹೋಗುವಂತೆ ಮಾಡಿದ್ದು ಜನರೇಟರ್ ಸಂಪರ್ಕ ಇದ್ದ ವಾಯರ್ ಹರಿದು ಮೆರವಣಿಗೆ ದಾರಿಯಲ್ಲಿಯೇ ನಿಂತು ಬಿಟ್ಟಿತ್ತು. ಪೊಲೀಸರ ಅತಿಯಾದ ಕಿರಿಕಿರಿಯಿಂದ ಆಕ್ರೋಶಗೊಂಡ ರಾಮ ಭಕ್ತರು ಪೊಲೀಸರ ಜೊತೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು. ಮಧ್ಯ ಪ್ರವೇಶಿಸಿದ ನಗರದ ಅಖ್ಯಾತ ವಕೀಲರೊಬ್ಬರು ಪೊಲೀಸರ ವರ್ತನೆಯನ್ನ ಹೆಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡ ನಂತರ ಜನರೇಟರ್ ವೈರ್ ಜೋಡಿಸಿಕೊಂಡು ಮೆರವಣಿಗೆ ಮುಂದೆ ಸಾಗಬೇಕಾಯಿತು. ಆಕ್ರೋಶಗೊಂಡ ಅಪಾರ ರಾಮ ಭಕ್ತರು ನೂರಾರು ವರ್ಷಗಳ ಹೋರಾಟ ಪರಿಶ್ರಮದ ಜೊತೆ ಪ್ರಧಾನಿ ಮೋದಿ ಅವರ ಕಷ್ಟ ಬಿಟ್ಟಿದ್ದ ಅಚಲ ಪ್ರಯತ್ನದಿಂದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ. ಎಷ್ಟೋ ಜೀವಗಳು ರಾಮ ಮಂದಿರ ನೆನೆದು ಜೀವ ಬಿಟ್ಟು ಹೋಗಿದ್ದಾರೆ. ಎಷ್ಟೋ ತಲೆಮಾರಿನವರ ಕನಸಾದ ರಾಮ ಮಂದಿರ ಉದ್ಘಾಟನೆ ದೇಶದ ಸಂಭ್ರಮದ ದಿನವನ್ನ ಆಚರಿಸಲು ಮೆರವಣಿಗೆ ಮಾಡಲು ಪೊಲೀಸರು ಸುಖಾಸುಮನೆ ಕಿರಿಕಿರಿ ಮಾಡಿದ್ದನ್ನ ರಾಮ ಭಕ್ತರು ಖಂಡಿಸಿದ್ದಾರೆ. ರಾಮರಾಜ್ಯದಲ್ಲಿ ಶ್ರೀರಾಮನ ಮೆರವಣಿಗೆಗೆ ಇಷ್ಟೊಂದು ಅಡೆತಡೆಗಳೇ ಎಂದಿದ್ದಾರೆ. ಅದೇ ಒಬ್ಬ ರಾಜಕಾರಣಿಗಳ ಮೆರವಣಿಗೆ ಇದ್ದಿದ್ರೆ ಹೀಗೆ ಮಾಡ್ತಾ ಇದ್ರ? ಎಷ್ಟು ಗಂಟೆ ಬೇಕಾದರೂ ಮೆರವಣಿಗೆ ಮಾಡ್ತಾರೆ ಎಂದು ನೆರೆದಿದ್ದ ರಾಮ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರು ಎಲ್ಲೋ ಒಂದು ಕಡೆ ಆಡಳಿತಾರೂಢ ಪಕ್ಷದ ಕೈಗೊಂಬೆಯಾಗಿ ಈ ರೀತಿ ಮಾಡಿದ್ರ ಎನ್ನುವುದು ರಾಮ ಭಕ್ತರ ಮುಂದಿರುವ ಪ್ರಶ್ನೆಯಾಗಿದೆ. ಇದೇ ಸಂದರ್ಭದಲ್ಲಿ ಅಪಾರ ಜನಸ್ತೋಮ ರಾಮ ಮಂದಿರ ನಿರ್ಮಾಣ ಹರಿಕಾರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೋದಿ ಮೋದಿ ಎಂದು ಹರ್ಷೋದ್ಗಾರ ಮುಳುಗಿಸಿದ್ರು. ವೈಎಚ್ ವಾಲಿಕರ್, ಆರ್ಡಿ ನ್ಯೂಸ್, ಬಾದಾಮಿ.
ಶ್ರೀ ರಾಮ ದೇವರ ಶಿರಸಾ.